ವೀಕ್ಷಕರೇ ಇದು ಮಂಗಳೂರು ಮಾರುಕಟ್ಟೆಯ ರಸ್ತೆ ಸೊ ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈಗಾಗಲೇ ಏಪ್ರಿಲ್ ಹತ್ತರಿಂದ ರಾತ್ರಿ ಕರ್ಫ್ಯೂ ಘೋಷಿಸಿರುವ ಹಿನ್ನೆಲೆಯಲ್ಲಿ ಬಹುತೇಕ ಮಂಗಳೂರಿನ ಬಹುತೇಕ ಪ್ರದೇಶಗಳು ಇದೇ ರೀತಿ ನಿಶ್ಶಬ್ದವಾಗಿ ಜನರಿಲ್ಲದೆ ಬಿಕೋ ಎಂತ ಇದೆ ಆದರೆ ಈ ಎಲ್ಲ ಪ್ರದೇಶಗಳು ಬೆಳಗ್ಗಿನಿಂದ ರಾತ್ರಿವರೆಗೆ ಈ ರೀತಿ ಇರ್ತದೆ ಸೊ ಹಾಗಾಗಿ ರಾತ್ರಿ ಕರ್ಫ್ಯೂ ಎನ್ನುವ ಸರ್ಕಾರದ ಲಾಜಿಕ್ ಇಷ್ಟೇ ಅಂತ ಹೇಳಿದರೆ ತಪ್ಪಾಗಲಾರದು ಕೊರೋನಾ ಪ್ರಕರಣಗಳು ಹೆಚ್ಚುತ್ತಿವೆ ಎಂದು ಕಾರಣ ನೀಡಿ ಸರ್ಕಾರ ಘೋಷಿಸಿರುವ ರಾತ್ರಿ ಕರ್ಫ್ಯೂ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗುವುದರ ಜೊತೆಗೆ ಜನರು ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಿಜಕ್ಕೂ ಸರ್ಕಾರದ ರಾತ್ರಿ ಕರ್ಫ್ಯೂ ಪರಿಣಾಮಕಾರಿ ಕ್ರಮವೇ ಎಂದು ಪ್ರಶ್ನಿಸಿದರೆ ಅದಕ್ಕೆ ಸಿಗುವ ಉತ್ತರವನ್ನು ಈಗಾಗಲೇ ನಾವು ವಿಡಿಯೋದಲ್ಲಿ ತೋರಿಸಿದ್ದೇವೆ ಹಗಲಿಡಿ ಜನಜಂಗುಳಿ ಮಾರುಕಟ್ಟೆ ಮಾಲ್ಗಳು ಬಾರ್ಗಳಲ್ಲಿ ಜನರು ತುಂಬಿರ್ತಾರೆ ಆಗಬಾರದ ಕೊರೋನಾ ರಾತ್ರಿ ವೇಳೆ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷವಾಗುತ್ತದೆಯೇ ಎಂದು ಜನರು ಪ್ರಶ್ನಿಸ್ತಾ ಇದ್ದಾರೆ ದೊಡ್ಡ ನಗರಗಳಲ್ಲಿ ರಾತ್ರಿ ಹತ್ತು ಗಂಟೆ ವೇಳೆಗೆ ಹೆಚ್ಚಿನ ಅಂಗಡಿಗಳು ಮುಚ್ಚಿರುತ್ತವೆ ಜನರ ಓಡಾಟ ಕಡಿಮೆ ಇರುತ್ತೆ ಅಂತಹ ಸಮಯದಲ್ಲಿ ರಾತ್ರಿ ಕರ್ಫ್ಯೂನ ಅಗತ್ಯತೆ ಏನು ಎನ್ನುವ ಪ್ರಶ್ನೆ ಇದೆ ಇದಿಷ್ಟು ಮಾತ್ರವಲ್ಲದೆ ರಾತ್ರಿ ಹೊತ್ತಿನಲ್ಲಿ ವ್ಯಾಪಾರವನ್ನು ನಂಬಿಕೊಂಡು ಬದುಕು ಕಟ್ಟಿಕೊಳ್ಳುವ ಅಂಗಡಿ ನಡೆಸುವವರು ಮಾರುಕಟ್ಟೆಗಳಲ್ಲಿ ವ್ಯಾಪಾರ ನಡೆಸುವವರು ಹೋಟೆಲ್ಗಳನ್ನು ನಡೆಸುವವರು ಹಣ್ಣು ತರಕಾರಿ ವ್ಯಾಪಾರಸ್ಥರು ಹೀಗೆ ಹಲವರ ಬದುಕಿನ ಮೇಲೆ ಈ ರಾತ್ರಿ ಕರ್ಫ್ಯೂ ಗಂಭೀರ ಪರಿಣಾಮ ಬೀರುತ್ತದೆ ಇವರ ಮೇಲೆ ಬೀರುವ ಪರಿಣಾಮಗಳಿಗೆ ಹೋಲಿಸಿದರೆ ಕೊರೋನಾ ಹರಡುವಿಕೆ ಮೇಲೆ ಈ ರಾತ್ರಿ ಕರ್ಫ್ಯೂ ಬೀರುವ ಪರಿಣಾಮ ಅತ್ಯಂತ ಕನಿಷ್ಠ ಇನ್ನು ರಾತ್ರಿ ಕರ್ಫ್ಯೂವನ್ನು ಏನೋ ದೊಡ್ಡ ಸಾಧನೆಯಂತೆ ಬಿಂಬಿಸುವ ಮಾಧ್ಯಮಗಳು ಸರ್ಕಾರದ ಕ್ರಮಗಳ ಬಗ್ಗೆ ಕೊರೋನಾ ವಿರುದ್ಧ ಅಸ್ತ್ರ ಕೊರೋನಾ ಮಣಿಸಲು ತಂತ್ರ ಹೀಗೆ ಅಸಂಬದ್ಧ ಟೈಟಲ್ಗಳನ್ನು ನೀಡುತ್ತವೆ ಹೊರತು ಸರ್ಕಾರದ ಕ್ರಮದಲ್ಲಿನ ಅಸಂಬದ್ಧ ವಿಷಯಗಳನ್ನು ಪ್ರಶ್ನಿಸುವುದಿಲ್ಲ ರಾತ್ರಿ ಕರ್ಫ್ಯೂ ಜಾರಿಯಾದದ್ದೇ ತಡ ಲಾಟಿಗೆ ಕೆಲಸ ಸಿಕ್ಕಿತು ಎಂಬಂತೆ ಕೆಲವು ಕಡೆ ಪೊಲೀಸರು ತೋರಿಸುವ ರೋಷಾವೇಶ ಜನರಿಗೆ ಭ್ರಮನಿರಸನ ಉಂಟುಮಾಡುತ್ತಿದೆ ಹತ್ತು ಗಂಟೆಯಾಗಿ ಕೆಲವು ನಿಮಿಷಗಳಾಗುವಾಗ ಬ್ಯಾರಿಕೇಡ್ ಹಾಕಿ ವಾಹನಗಳನ್ನು ತಡೆಯುವುದೇನು ವಾಹನ ಸವಾರರಿಗೆ ಬೈಯುವುದೇನು ಗದರಿಸುವುದೇನು ಜನರು ಕೊರೋನಾ ಭಯಕ್ಕಿಂತ ಹೆಚ್ಚಾಗಿ ಪೊಲೀಸರ ಭಯದಿಂದಲೇ ಮನೆ ಸೇರುತ್ತಿದ್ದಾರೆ ಕೆಲವೊಂದು ಕಡೆಗಳಲ್ಲಿ ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಹುಡುಗರನ್ನು ತಡೆದಿದ್ದರು ವೈದ್ಯಕೀಯ ಆಹಾರ ವಿತರಣೆ ಮಾಡುವವರಿಗೆ ಲಾಕ್ಡೌನ್ ಸಂದರ್ಭದಲ್ಲೂ ಕೂಡ ಸಂಚರಿಸಲು ಅವಕಾಶವಿತ್ತು ಆದರೆ ಪೊಲೀಸರು ಡೆಲಿವರಿ ಹುಡುಗರನ್ನು ರಾತ್ರಿ ಕರ್ಫ್ಯೂ ವೇಳೆ ತಡೆದಿದ್ದದ್ದು ಹಲವು ಪ್ರದೇಶಗಳಲ್ಲಿ ಕಂಡುಬಂತು ಗ್ರಾಹಕರು ಕಾಯುತ್ತಿದ್ದಾರೆ ನಮ್ಮನ್ನು ಬಿಟ್ಟು ಬಿಡಿ ಎಂದು ಹುಡುಗರು ಗೋಗರೆದರೆ ಕೆಲವು ಕಡೆ ಗ್ರಾಹಕರೇ ತಮ್ಮ ವಾಹನದಲ್ಲಿ ಬಂದು ಪೊಲೀಸರು ಎಲ್ಲಿ ಡೆಲಿವರಿ ಬಾಯನ್ನು ತಡೆದಿದ್ದರು ಅಲ್ಲೇ ಆಹಾರ ಪಡೆದುಕೊಂಡು ಹೋದಂತಹ ಘಟನೆಗಳು ಕೂಡ ಮಂಗಳೂರಿನಲ್ಲಿ ನಡೆಯಿತು ಈ ಇಷ್ಟು ಬೆಳವಣಿಗೆಗಳ ನಡುವೆ ರಾಜಕಾರಣಿಗಳು ಏನು ಮಾಡುತ್ತಿದ್ದಾರೆ ಎಂದು ನೋಡಬೇಕು ಕೊರೋನಾ ಹರಡುತ್ತಿದೆ ಮಾಸ್ಕ್ ಹಾಕಿಕೊಳ್ಳಿ ಅಂತರ ಕಾಪಾಡಿ ಎಂದು ಈ ಹಿಂದೆ ಪ್ರಧಾನಿ ಕರೆ ನೀಡಿದ್ದರು ಆದರೆ ಕೊರೋನಾದ ಎರಡನೇ ಅಲೆ ಸಂದರ್ಭ ರಾತ್ರಿ ಕರ್ಫ್ಯೂ ಇರುವ ಈ ದಿನಗಳಲ್ಲಿ ದೇಶದ ಗೃಹ ಸಚಿವ ಅಮಿತ್ ಶಾ ಏನು ಮಾಡುತ್ತಿದ್ದಾರೆ ಅವರ ಟ್ವಿಟರ್ ಖಾತೆ ಪರಿಶೀಲಿಸಿದರೆ ಸಾಕು ಸಾವಿರಾರು ಮಂದಿ ಯಾವುದೇ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳದೆ ಮಾಸ್ಕ್ ಧರಿಸದೆ ಸುರಕ್ಷಿತ ಅಂತರ ಕಾಪಾಡದೆ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸಿರುವ ಕೇಕಿ ಹಾಕುತ್ತಿರುವ ಫೋಟೋಗಳನ್ನು ಅಮಿತ್ ಶಾ ಅವರ ಟ್ವಿಟರ್ ಖಾತೆಯಲ್ಲಿ ಟ್ವೀಟ್ ಮಾಡಲಾಗಿದೆ ಇವರಿಗೆಲ್ಲ ಕೊರೋನಾ ಹರಡುವುದಿಲ್ಲವೇ ಇವರಿಗೆಲ್ಲ ದಂಡ ಹಾಕುವವರು ಯಾರು ಕೊರೋನಾ ಹರಡುವ ಎಲ್ಲ ಸಾಧ್ಯತೆಗಳಿರುವ ಈ ಜನಜಂಗುಳಿಯ ಫೋಟೋಗಳನ್ನು ದೇಶದ ಗೃಹ ಸಚಿವರು ಪೋಸ್ಟ್ ಮಾಡುವುದು ಎಷ್ಟು ಸರಿ ಎನ್ನುವ ಪ್ರಶ್ನೆಗಳಿವೆ ಇನ್ನು ಎಲ್ಲರಿಗೂ ತಿಳಿದಿರುವಂತೆ ಹರಿದ್ವಾರದಲ್ಲಿ ಕುಂಭಮೇಳ ನಡೆಯುತ್ತಿದೆ ಲಕ್ಷಾಂತರ ಜನರು ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಜನರು ಹೆಚ್ಚಿನ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳುತ್ತಾ ಇಲ್ಲ ಮಾಸ್ಕ್ ಇಲ್ಲ ಸುರಕ್ಷಿತ ಅಂತರವಿಲ್ಲ ಇಷ್ಟು ಸಂಖ್ಯೆಯಲ್ಲಿ ಜನರು ಸೇರಿದ್ದರೂ ಕೋವಿಡ್ ನಿಯಮಗಳನ್ನು ಪಾಲಿಸಿದರೆ ಕಾಲುತುಳಿತ ಸಂಭವಿಸಬಹುದು ಎಂದು ಪೊಲೀಸ್ ಅಧಿಕಾರಿಯವರು ಇವತ್ತು ಹೇಳಿಕೆ ನೀಡುತ್ತಾರೆ ತಬ್ಲೀಗಿ ಜಮಾತ್ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಒಂದು ಸಮುದಾಯದ ವಿರುದ್ಧ ಜನರನ್ನು ಎತ್ತಿಕಟ್ಟಿದ ಮಾಧ್ಯಮಗಳು ಕುಂಭಮೇಳದ ಬಗ್ಗೆ ಮೌನವಾಗಿವೆ ಅವರಿಗೆಲ್ಲ ಇದರಲ್ಲಿ ಯಾವ ಜಿಹಾದು ಇಲ್ಲಿ ಕಾಣಿಸ್ತಾ ಇಲ್ಲ ಇಷ್ಟು ಮಾತ್ರವಲ್ಲದೆ ವಿವಿಧ ರಾಜ್ಯಗಳಲ್ಲಿ ಚುನಾವಣಾ ರ್ಯಾಲಿಗಳು ಕೂಡ ನಡೀತಾ ಇವೆ ಜನರು ಸುರಕ್ಷಿತ ಅಂತರವಿಲ್ಲದೆ ಸೇರ್ತಾ ಇದ್ದಾರೆ ಬೆಳಿಗ್ಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ರ್ಯಾಲಿ ನಡೆಯುತ್ತದೆ ರಾತ್ರಿ ಪ್ರಧಾನಿ ಸುರಕ್ಷಿತ ಅಂತರ ಕೊರೋನಾ ನಿಯಂತ್ರಣದ ಬಗ್ಗೆ ದೇಶಕ್ಕೆ ಪಾಠ ಹೇಳ್ತಾರೆ ಇಂದು ಪಶ್ಚಿಮ ಬಂಗಾಳದ ಬರಾಸತ್ನಲ್ಲಿ ನಡೆದ ಚುನಾವಣಾ ರ್ಯಾಲಿಯಲ್ಲಿ ಸ್ವತಃ ಪ್ರಧಾನಿಯೇ ಭಾಗವಹಿಸಿದ್ದಾರೆ ಅದರಲ್ಲೂ ಭಾಗವಹಿಸಿದ ಜನರ ಸಂಖ್ಯೆ ಸಾವಿರಾರು ಇನ್ನು ಬಿಜೆಪಿಯ ರಾಜ್ಯಾಧ್ಯಕ್ಷರ ಊರಾದ ಮಂಗಳೂರಿನಲ್ಲಿ ರಾತ್ರಿ ಕರ್ಫ್ಯೂ ವೇಳೆ ದೊಡ್ಡ ನೇಮ ಕಾರ್ಯಕ್ರಮವೊಂದು ನಡೆಯುತ್ತದೆ ಜನರನ್ನು ತಡೆಯುವ ಪೊಲೀಸರು ಇದನ್ನು ಪ್ರಶ್ನಿಸುವುದಿಲ್ಲ ಇನ್ನು ದೇಶದ ಬೊಕ್ಕಸಕ್ಕೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಮಾಡಿ ಹಲವರ ಬದುಕನ್ನು ದುಸ್ತರ ಮಾಡಿದ ಅತಿ ದೀರ್ಘ ಲಾಕ್ಡೌನ್ನಿಂದಲೇ ಕೊರೋನಾ ನಿಯಂತ್ರಣಕ್ಕೆ ಬಂದಿಲ್ಲ ಈಗ ಎರಡನೇ ಅಲೆ ಶುರುವಾಗಿದೆ ಹೀಗಾಗಿ ನೈಟ್ ಕರ್ಫ್ಯೂ ಎನ್ನುವ ಆದೇಶ ವ್ಯರ್ಥವೇ ಹೊರತು ಅದರಿಂದ ಯಾವ ಉಪಕಾರವೂ ಇಲ್ಲ